ಬಹಳಷ್ಟು ಜನರಿಗೆ ಅಮೃತ ಬಳ್ಳಿಯನ್ನು ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಲು ಹೇಗೆ ಬಳಸಬೇಕು ಅಂತ ಗೊತ್ತಿರಲ್ಲ. ಇವತ್ತಿನ ವಿಡಿಯೋದಲ್ಲಿ ಅಮೃತ ಬಳ್ಳಿಯ ಅದ್ಭುತವಾದ ಔಷಧೀಯ ಗುಣಗಳು, ಇದನ್ನು ಸೇವಿಸುವ ಸರಿಯಾದ ಪ್ರಮಾಣ ಮತ್ತು ಸರಿಯಾದ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಅಮೃತ ಬಳ್ಳಿಯು ಅನೇಕ ರೀತಿಯ ವ್ಯಾಧಿಗಳನ್ನು ಗುಣಪಡಿಸುವಂತಹ ಅದ್ಭುತ ಗುಣವನ್ನು ಹೊಂದಿದೆ. ಆದ್ರಿಂದಲೇ ಇದನ್ನು ಅಮೃತ ಎನ್ನುವ ಹೆಸರು ಬಂದಿದೆ. ನೀರು ಹಾಕದಿದ್ದರೂ ಇದು ತನ್ನಷ್ಟಕ್ಕೆ ತಾನೇ ಚಿಗುರುತ್ತದೆ. ಇದೇ ಕಾರಣಕ್ಕಾಗಿ ಇದನ್ನು ಅಮೃತ ವಲ್ಲರಿ ಎಂದು ಕರೆಯುತ್ತಾರೆ. ಮನುಷ್ಯನಿಗೆ ಬರುವ ಮುದಿತನವನ್ನು ತಡೆಯುವಂತಹ ಅದ್ಭುತ ಶಕ್ತಿ ಇರುವಂತಹದ್ದು, ನಿರ್ಬಲತೆಯನ್ನು ದೂರ ಮಾಡುವಂಥದ್ದು, ಜೀವನೀಯ ಶಕ್ತಿಯನ್ನು ಒದಗಿಸುವಂತಹದ್ದು. ಆದ್ದರಿಂದಲೇ ಇದನ್ನು ಅಮೃತ ಬಳ್ಳಿಯನ್ನು ರಾಸಾಯನಿ ಮತ್ತು ವಯಸ್ಸ ಎಂಬ ಹೆಸರುಗಳು ಬಂದಿವೆ. ಅಮೃತ ಬಳ್ಳಿಯು ಯಾವ ಮರಕ್ಕೆ ಹಬ್ಬುತ್ತದೆಯೋ ಅದರ ಗುಣಧರ್ಮ ಪಡೆದುಕೊಳ್ಳುತ್ತದೆ. ಅದರಲ್ಲೂ ಬೇವಿನ ಮರಕ್ಕೆ ಹಬ್ಬಿಸಿದರೆ ಇದರ ಔಷಧೀಯ ಗುಣಗಳು ಹೆಚ್ಚುತ್ತವೆ. ರಾಮ ಮತ್ತು ರಾವಣರ ಯುದ್ಧದಲ್ಲಿ ಕೂಡ ಸೈನಿಕರನ್ನು ಬದುಕಿಸಲು ಅಮೃತ ಬಳ್ಳಿಯನ್ನು ಬಳಸಲಾಗಿತ್ತು ಎಂದು ಹೇಳುತ್ತಾರೆ. ಎಲ್ಲಾ ಬಗೆಯ ಜ್ವರಗಳಲ್ಲಿ, ಅಂದ್ರೆ ಮಲೇರಿಯಾ ಆಗಿರಬಹುದು, ಡೆಂಗು ಆಗಿರಬಹುದು, ಜೀರ್ಣ ಜ್ವರ ಅಥವಾ ಅಜೀರ್ಣತೆಯಿಂದ ಉಂಟಾಗಿರ್ತಕ್ಕಂಥ ಜ್ವರ ಅಂತ ಹೇಳ್ತೀವಿ, ಅಥವಾ ಟೈಫಾಯ್ಡ್ ಆಗಿರಬಹುದು, ಎಲ್ಲದಕ್ಕೂ ಅಮೃತಕ್ಕೆ ಸಮನಾದ ಅಮೃತ ಬಳ್ಳಿಯಿಂದ ಉತ್ತಮ ಚಿಕಿತ್ಸೆ ಇದೆ. ಈ ಜ್ವರಗಳಲ್ಲಿ ಕ್ವಿನೈನ್ ಎಂಬ ಔಷಧವು ಕೆಲವೊಮ್ಮೆ ವಿಪರೀತ ಪರಿಣಾಮವನ್ನುಂಟು ಮಾಡುವ ಸಾಧ್ಯತೆಗಳಿರುತ್ತದೆ. ಆಗ ಈ ಅಮೃತ ಬಳ್ಳಿಯು ತನ್ನಲ್ಲಿರುವ ಪಿತ್ತ ಶಾಮಕ ಗುಣದಿಂದ ಆಶ್ಚರ್ಯಕರವಾದ ಲಾಭವನ್ನುಂಟು ಮಾಡುತ್ತದೆ. ಬಹಳ ತೀಕ್ಷ್ಣವಾದ ಜ್ವರವು ಬಂದು ನಿಂತ ಮೇಲೆಯೂ ಜ್ವರದ ದೂಷಿತವಾದ ಅಂಶವು ಉಳಿದಿದ್ರೆ ಈ ಮೂಲಿಕೆಯ ಪ್ರಯೋಗದಿಂದ ದೋಷವು ನಿರ್ಮೂಲನೆ ಆಗುವುದಲ್ಲದೆ ಶರೀರದ ನಿರ್ಬಲತೆಯೂ ಬಹುಬೇಗನೆ ದೂರವಾಗುತ್ತದೆ. ರಾಸಾಯನಿಕವಾಗಿ ಅಮೃತ ಬಳ್ಳಿಯು ತಾಮ್ರ, ಕಬ್ಬಿಣ, ರಂಜಕ, ಸತು, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಅನೇಕ ಆಂಟಿ ಆಕ್ಸಿಡೆಂಟ್ಗಳಿಂದ ಕೂಡಿದೆ. ಕ್ಯಾನ್ಸರ್ ವಿರೋಧಿ ಗುಣಗಳಿಂದಲೂ ಕೂಡಿದೆ. ಇದು ಎಲ್ಲಾ ರೀತಿಯ ಕಾಯಿಲೆಗಳಿಂದ ದೂರವಿಡುತ್ತದೆ. ಹಸಿಯಾಗಿರುವ ಅಮೃತ ಬಳ್ಳಿಯ ಕಾಂಡದಲ್ಲಿ ಬಹಳ ಹೆಚ್ಚಾದ ಸತ್ವವು ಮತ್ತು ಒಂದು ವಿಧವಾದ ಗಿಲೋಯಿನಿನ್ ಎಂಬ ಒಗರಾದ ಪದಾರ್ಥವು, ಇದು ಗ್ಲುಕೋಸೈಡ್ಗಳು ಮತ್ತು ಟೀನೋಸ್ಪೋರಿನ್, ಪಾಲ್ಮರಿನ್ ಮತ್ತು ಟೀನೋಸ್ಪೋರಿಕ್ ನಂತಹ ಆಮ್ಲಗಳಿಂದ ಸಮೃದ್ಧವಾಗಿದೆ. ಹಾಗಾದ್ರೆ ಈ ಅಮೃತವನ್ನು ಔಷಧಿ ರೂಪದಲ್ಲಿ ಹೇಗೆ ಬಳಸಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತ ತಿಳಿದುಕೊಳ್ಳೋಣ. ಶರೀರದಲ್ಲಿ ಯಾವುದಾದ್ರೂ ಸಮಸ್ಯೆ ಕಂಡು ಬರುವುದಿದ್ರೆ ಮುನ್ಸೂಚನೆಯಾಗಿ ಜ್ವರ ಬರುತ್ತದೆ. ಎಲ್ಲಾ ಪರೀಕ್ಷೆಗಳನ್ನು ಮಾಡಿಸಿ ಎಲ್ಲವೂ ನಾರ್ಮಲ್ ಆಗಿದೆ ಎಂದು ತಿಳಿದ ನಂತರವೂ ಜ್ವರ ಬರುತ್ತಿದ್ರೆ ಅದನ್ನು ನಾವೇನಂತ ಹೇಳ್ತೀವಿ, ಪೈರೆಕ್ಸಿ ಆಫ್ ಅನ್ನೋನ್ ಒರಿಜಿನ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ನಿರ್ದಿಷ್ಟ ಕಾಯಿಲೆಗಳಿಲ್ಲದೆ ಬರುವ ಜ್ವರ. ಇದಕ್ಕೆ ಅಮೃತ ಬಳ್ಳಿಯ ಕಷಾಯ ರಾಮಬಾಣ ಅಂತ ಹೇಳ್ಬೋದಿಲ್ಲಿ. ಈ ಕಷಾಯ ಯಾವ ರೀತಿ ಮಾಡಬೇಕು, ಹೇಗೆ ಮಾಡ್ಬೇಕಂತಂದ್ರೆ, ಹಸಿಯಾದ ಅಮೃತ ಬಳ್ಳಿಯ ಕಾಂಡವನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಜಜ್ಜಿ ಅದರಲ್ಲಿ ಒಂದು ಲೋಟ ನೀರು ಹಾಕಬೇಕು. ಅದಕ್ಕೆ ಸ್ವಲ್ಪ ಶುಂಠಿ, ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಕರಿಮೆಣಸಿನ ಪುಡಿ ಮತ್ತು ನಾಲ್ಕೈದು ತುಳಸಿ ಎಲೆಗಳು, ಇವುಗಳನ್ನು ಹಾಕಿ 10 ನಿಮಿಷ ಕುದಿಸ್ಬೇಕು. ಅಂದ್ರೆ ಇಲ್ಲಿ ನೀರು ಅರ್ಧದಷ್ಟಾಗಬೇಕು. ಇದನ್ನು ಶೋಧಿಸಿಕೊಳ್ಬೇಕು, ಹೀಗೆ ಕಷಾಯ ತಯಾರಿಸಿಕೊಳ್ಬೇಕು. ಈ ಕಷಾಯವನ್ನು ಯಾವುದೇ ವಯಸ್ಸಿನವರು ಸಹ ಸೇವಿಸಬಹುದು. ಒಂದ್ ವೇಳೆ ಮಧುಮೇಹ ಇದ್ದಾಗ ಅಮೃತ ಸತ್ವದ ಜೊತೆಗೆ ನೇರಳೆ ಬೀಜದ ಚೂರ್ಣ ಅಥವಾ ಪುಡಿ ಅಂತ ಹೇಳ್ತೀವಿ ಸೇರಿಸಿ ಬಿಲ್ವಪತ್ರೆಯ ರಸದಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಸೇವಿಸುತ್ತಾ ಬಂದ್ರೆ ಮಧುಮೇಹ ಹತೋಟಿಯಲ್ಲಿ ಬರುತ್ತದೆ. ಪ್ರತಿನಿತ್ಯ ಅಮೃತ ಬಳ್ಳಿಯ ಎಲೆಗಳನ್ನು ತಿನ್ನಬಹುದು ನಾವಿಲ್ಲಿ. ಕಣ್ಣಿನ ದೃಷ್ಟಿ ಹೆಚ್ಚಿಸಲು ಅಮೃತ ಬಳ್ಳಿ ಹಾಗೂ ತ್ರಿಫಲಾ ಚೂರ್ಣ ಸಮಭಾಗ ಸೇರಿಸಿ ಕಷಾಯ ತಯಾರಿಸಿಕೊಳ್ಬೇಕು. ಅದಕ್ಕೆ ಜೇನುತುಪ್ಪ ಬೆರೆಸಿ ಬೆಳಗ್ಗೆ ಮತ್ತು ಸಾಯಂಕಾಲ 10-15 ml ನಿಯಮಿತವಾಗಿ ಸೇವಿಸಿದ್ರೆ ಕಣ್ಣಿನ ದೃಷ್ಟಿ ಹೆಚ್ಚುತ್ತದೆ. ಯಕೃತ್ತಿನ ವಿಕಾರ ಇದ್ದಾಗ, ನಮಗೆ ಲಿವರ್ ಸಮಸ್ಯೆ ಇದ್ದಾಗ ಅಮೃತ ಬಳ್ಳಿಯ ಹಸಿಯ ತುಂಡು, 2-3 ಹಿಪ್ಲಿ, 7-8 ಬೇವಿನ ಚಿಗುರೆಲೆಗಳು, ಇವು 3 ಹಸಿಯಾಗಿ ಕುಟ್ಟಿ ರಾತ್ರಿ ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ಚೆನ್ನಾಗಿ ಕಿವುಚಿ ಶೋಧಿಸಿ ಜೇನಿನ ಜೊತೆ ಸೇವಿಸಿದ್ರೆ ಯಕೃತ್ತಿನ ಸಮಸ್ಯೆ ಏನೇ ಇದ್ರೂ ಸಂಪೂರ್ಣ ಗುಣವಾಗುತ್ತದೆ ಎಂದು ಆಯುರ್ವೇದದಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಇದನ್ನು ಪ್ರಯೋಗಿಸಲಾಗಿದೆ ಕೂಡ. ಅಷ್ಟೇ ಅಲ್ಲದೆ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳಿಗೂ ಇದು ಪರಿಹಾರ ಎಂದು ಆಯುರ್ವೇದ ಗ್ರಂಥಗಳಲ್ಲಿ ವಿವರಿಸಲಾಗಿದೆ.
ಒಂದ್ ವೇಳೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ರೆ, ಮೂತ್ರಕೋಶದಲ್ಲಿನ ಕಲ್ಲು ಉಂಟಾಗಿದ್ರೆ, ಅಮೃತ ಬಳ್ಳಿ, ನೆಗ್ಗಿಲು, ಅಶ್ವಗಂಧ, ನೆಲ್ಲಿ, ಶುಂಠಿ ಇವುಗಳನ್ನು ಸಮ ಪ್ರಮಾಣದಲ್ಲಿ ನಯವಾಗಿ ಪುಡಿ ಮಾಡಿ ನೀರಿನಲ್ಲಿ ಹಾಕಿ ಕಷಾಯ ಮಾಡಿ ದಿನಾಲೂ 2 ಚಮಚ ಅಥವಾ 10-15 ml ಕುಡಿಯೋದ್ರಿಂದ ಮೂತ್ರಕೋಶದಲ್ಲಿರುವ ಸ್ಟೋನ್ ಕ್ರಮೇಣವಾಗಿ ಕರಗುತ್ತದೆ. ಬಿಕ್ಕಳಿಕೆ ಉಂಟಾದಾಗ, ಬಿಕ್ಕಳಿಕೆ ನಮಗೆ ಜೋರಾಗಿ ಬಿಕ್ಕಳಿಕೆ ಹತ್ತಿದಾಗ ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು, ಅಮೃತ ಬಳ್ಳಿ ಪುಡಿಗೆ ಶುಂಠಿ ಪುಡಿ ಮತ್ತು ಹಾಲು ಸೇರಿಸಿ ಸೇವಿಸಿದ್ರೆ ಬಿಕ್ಕಳಿಕೆ ನಿಲ್ಲುತ್ತದೆ. ಉನ್ಮಾದ ಅಥವಾ ಹುಚ್ಚು ರೋಗ ಅಂತ ಹೇಳ್ತೀವಲ್ಲ, ಅಂತ ಸಂದರ್ಭದಲ್ಲಿ ಪಿತ್ತ ದೋಷವು ಹೆಚ್ಚಾದಾಗ ರೋಗಿಯು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿರುತ್ತಾನೆ ಮತ್ತು ಕಣ್ಣುಗಳು ಕೆಂಪಾಗಿರುತ್ತವೆ, ನಿದ್ರೆಯೇ ಬರುತ್ತಿರುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಅಮೃತ ಬಳ್ಳಿ ಮತ್ತು ಬ್ರಾಹ್ಮಿ ಅಥವಾ ಒಂದೆಲೆಗ ಅಂತ ಹೇಳ್ತೀವಿ, ಇವುಗಳನ್ನು ನುಣ್ಣಗೆ ಅರೆದು ರಾತ್ರಿ ನೀರಿನಲ್ಲಿ ಹಾಕಿ ಬೆಳಗ್ಗೆ ಕಿವುಚಿ ಶೋಧಿಸಿಕೊಂಡು ಈ ಹಸಿರು ಕಷಾಯವನ್ನು, ಅದಕ್ಕೆ ಫಾಂಟ್ ಅಂತ ಹೇಳ್ತೀವಿ, ದಿನಕ್ಕೆ 3 ಸಲ 10-15 ml ಸ್ವಲ್ಪ ಜೇನುತುಪ್ಪದೊಡನೆ ಬೆರೆಸಿ ಸೇವಿಸಿದರೆ 15-20 ದಿನಗಳಲ್ಲಿ ಉತ್ತಮವಾದ ಪರಿಣಾಮವನ್ನುಂಟು ಮಾಡುತ್ತದೆ. ಇಲ್ಲಿ ಅತಿ ಸ್ಥೂಲರಿಗೆ ಅಥವಾ ಮೇಧೋ ರೋಗ ಇದ್ದಾಗ ಈ ಸಮಸ್ಯೆಯಲ್ಲಿ ಅಮೃತ ಬಳ್ಳಿ, ತ್ರಿಫಲ ಚೂರ್ಣ ಇವುಗಳ ಕಷಾಯ ಮಾಡಿ ಇದಕ್ಕೆ ಸ್ವಲ್ಪ ಲೋಹ ಭಸ್ಮ ಬೆರೆಸಿ ಜೇನುತುಪ್ಪ ಜೊತೆ ಸೇವಿಸಿದರೆ ಕೊಬ್ಬು ಕರಗುತ್ತಾ ಬರುತ್ತದೆ, ಸ್ಥೂಲತೆಯು ಕಡಿಮೆ ಆಗುತ್ತದೆ. ಸುಮಾರು 1 ಮಂಡಲದವರೆಗೆ ಅಂದ್ರೆ 48 ದಿನಗಳವರೆಗೆ ಸತತವಾಗಿ ಸೇವಿಸಬೇಕು ಮತ್ತು ಕೊಬ್ಬು ರಹಿತ ಆಹಾರ, ತಣ್ಣೀರು ಸ್ನಾನ ಮತ್ತು ದೀರ್ಘ ನಡಿಗೆ ಅಭ್ಯಾಸ ಮಾಡಬೇಕು. ಹೀಗೆ ಮಾಡೋದ್ರಿಂದ ಬರೀ ಬೊಜ್ಜು ಕಡಿಮೆ ಆಗೋದಷ್ಟೇ ಅಲ್ಲ, ಆಯಸ್ಸು ಕೂಡ ಹೆಚ್ಚುತ್ತದೆ. ಕ್ಷಯ ರೋಗದ ಆರಂಭಿಕ ಹಂತದಲ್ಲಿದ್ದಾಗ ಈ ಸಮಸ್ಯೆ ಒಂದು ವೇಳೆ ಆರಂಭಿಕ ಹಂತದಲ್ಲಿದ್ರೆ ಅಮೃತ ಬಳ್ಳಿಯ ಸಹಾಯದಿಂದ ಗುಣಮುಖರಾಗಲು ಸಾಧ್ಯವಿದೆ ಎಂದು ಆಯುರ್ವೇದದಲ್ಲಿ ಹೇಳಲಾಗಿದೆ. ಇದಕ್ಕೆ ಅಮೃತ ಬಳ್ಳಿಯ ಶೀತ ಕಷಾಯ ತಯಾರಿಸಿಕೊಂಡು ಅಂದ್ರೆ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಕಿವಿಚಿ ಶೋಧಿಸಿಕೊಳ್ಳುವುದು, ಈ ಕಷಾಯಕ್ಕೆ ತ್ರಿಫಲ ಚೂರ್ಣ ಸ್ವಲ್ಪ ಜೇನುತುಪ್ಪ ಸೇರಿಸಿ 15 ml ಪ್ರತಿನಿತ್ಯ ಸೇವಿಸುತ್ತಿದ್ದರೆ ರೋಗವು ಉಲ್ಬಣವಾಗುವುದಿಲ್ಲ ಹಾಗೂ ಹತೋಟಿಗೂ ಬರುತ್ತದೆ. ಈ ಕಷಾಯದಿಂದ ವಿಪರೀತವಾದ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಬೇಗ ಗುಣವಾಗುತ್ತದೆ. ಹೊಟ್ಟೆ ಉರಿ ಇದ್ದಾಗ ಹಸಿ ಎಲೆಯ ರಸ 2 ಚಮಚದಷ್ಟು ಸ್ವಲ್ಪ ಓಂ ಪುಡಿ ಸೇರಿಸಿ ಅದನ್ನು ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿದರೆ ಹೊಟ್ಟೆ ಉರಿ ಏನಾಗುತ್ತೆ ಇಲ್ಲಿ ನಿವಾರಣೆಯಾಗುತ್ತದೆ. ನಿರಂತರ ಅಮೃತ ಬಳ್ಳಿ ಸ್ವರಸ ಸೇವಿಸೋದ್ರಿಂದ ಆಯುಷ್ಯ ವೃದ್ಧಿ, ಮುಪ್ಪು ದೂರವಾಗುತ್ತದೆ. ಅಮೃತ ಬಳ್ಳಿಯ ಬೇರನ್ನು ಡಿಟಾಕ್ಸಿಫೈ ಮಾಡಲು ಕೂಡ ಬಳಸ್ತಾರೆ. ಅಮೃತ ಬಳ್ಳಿಯ ಬೇರನ್ನು ಹೆಚ್ಚಿನ ಪ್ರಮಾಣ ಸೇವಿಸಿದ್ರೆ ವಾಂತಿಯಾಗುತ್ತದೆ. ಈ ಕಾರಣದಿಂದಲೇ ಕೆಲವು ವೈದ್ಯರು ಈ ಬೇರನ್ನು ಹಾಲಿನೊಡನೆ ಅರೆದು ಶೋಧಿಸಿ ಕುಡಿಸುತ್ತಾರೆ. ಇದರಿಂದ ಎಂತಹ ವಿಷವಾದರೂ ವಾಂತಿಯ ಮೂಲಕ ಬಿದ್ದು ವಿಷದ ಪ್ರಭಾವ ಬಹಳ ಮಟ್ಟಿಗೆ ಕಡಿಮೆಯಾಗ್ಬಿಡುತ್ತದೆ. ಒಂದು ವೇಳೆ ಅತಿಯಾಗಿ ಅಂದ್ರೆ 1 ಲೋಟಕ್ಕಿಂತ ಹೆಚ್ಚು ಅಮೃತ ಬಳ್ಳಿಯ ರಸ ಸೇವಿಸಿದ್ರೆ ಅದರಿಂದ ಯಕೃತ್ತಿನ ಸಮಸ್ಯೆ ಉಂಟಾಗಬಹುದು. ಆದ್ರಿಂದಲೇ ಅಮೃತ ಬಳ್ಳಿಯನ್ನು ಹೇಗೆ, ಯಾವಾಗ, ಎಷ್ಟು ಸೇವಿಸಬೇಕಂತ ನಮ್ಗೆ ತಿಳಿದಿರಲೇಬೇಕು. 1 ಕಪ್ ನೀರಿನಲ್ಲಿ 2 ಚಮಚ ಅಮೃತ ಬಳ್ಳಿ ರಸವನ್ನು ಬೆರೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಅಂದ್ರೆ 10-15 ml ಅಷ್ಟು ಮಾತ್ರ ನಾವಿಲ್ಲಿದ್ದನ್ನ ಸೇವಿಸಬೇಕು. ಒಂದ್ ವೇಳೆ ಕಷಾಯ ಮಾಡಿದ್ರೆ 2 ಚಮಚ ಕಷಾಯಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ದಿನಕ್ಕೆ 2 ಸಲ ಊಟದ ನಂತರ ಸೇವಿಸಬೇಕು. ಕಷಾಯ ಉಗುರು ಬಿಸಿ ಇರುವಾಗ ಕುಡಿಯಬೇಕು. ಈ ಕಷಾಯಕ್ಕೆ 4-5 ತುಳಸಿ ಎಲೆ, 1-2 ಕರಿಮೆಣಸು, ಅರಿಶಿಣ ಸ್ವಲ್ಪ, ಚಿಟಿಕೆ ಶುಂಠಿ ಪುಡಿ ಇದನ್ನು ಕೂಡ ನಾವಿಲ್ಲಿ ಸೇರಿಸಬಹುದು. ದುರ್ಬಲ ರೋಗ ನಿರೋಧಕ ಶಕ್ತಿ ಹೊಂದಿರುವ ಜನರು ನಿಯಮಿತವಾಗಿ ಹೀಗೆ ತಯಾರಿಸಿದ ಅಮೃತ ಬಳ್ಳಿಯ ಕಷಾಯ ತೆಗೆದುಕೊಳ್ಬೇಕು. ಆದ್ರೆ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು, ಅಂದ್ರೆ 10-15 ml ನಷ್ಟು ಮಾತ್ರ. ಔಷಧಿ ರೂಪದಲ್ಲಿ ಹೀಗೆ ಮಾಡೋದ್ರಿಂದ ಕೆಲವೇ ದಿನಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಈ ಅಮೃತವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಇದರ ಲಾಭ ಎಲ್ಲರೂ ಪಡೆಯಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಔಷಧಿ ಸಸ್ಯದೊಂದಿಗೆ ಭೇಟಿಯಾಗೋಣ.